श्री मधुजैनी सद्धर्म सिंहासनादेश श्री तरळबाळु हिरिय जगद्गुरु शिवकुमार शिवाचार्य महास्वामी जीवनानुभव कथन मालिके भाग 20 संचिकेयल्लि तावु आलिसलिरुव विषय सैरन्निंदाद गडिबिडि विद्यागुरु गौरीनाथ पाठक काशिय जंगमवाडी मठदल्लि संचिकेयल्लि वाचन माडलिद्दारे आनगोडु जी चेन्नप्पा पदवी पूर्व कॉलेजिन विश्रांत उपन्यासकी श्रीमती एस एम मल्लम्मा इवरु सैरन्निंदाद गरिबिडि काशिय संस्कृत कॉलेजिनल्लि ईग अदु बनारस संस्कृत यूनिवर्सिटी आगिदे प्रथम मध्यम शास्त्री मत्तु आचार्य एंब नाल्कु परीक्षेगळु इरुत्तिद्दवु ईगिन एसएसएलसि पियुसि बिए मत्तु एमए परीक्षेगळु इरुव हागे शास्त्री परीक्षेगे 3 वर्षद्दु प्रायशः 1036ನೇ ಇಸವಿ ಇರಬೇಕು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಬೇಕೆಂಬ ಪ್ರತಿಜ್ಞೆ ಆ ಪರೀಕ್ಷೆಯಲ್ಲಿ ಪದ್ಯ ಕವನಗಳ ರಚನೆಯ ಒಂದು ಭಾಗವೂ ಇರುತ್ತಿತ್ತು ಇರುವ 3 ಗಂಟೆಗಳ ಸಮಯದಲ್ಲಿ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಿ ಪರೀಕ್ಷಕರು ಕೊಟ್ಟ ಛಂದಸ್ಸಿನಲ್ಲೇ ಬರೆಯಬೇಕು ಇಂತಹ ಸಾವಿರಾರು ಕವನಗಳನ್ನು ಬರೆದ ನಮಗೆ ಅದೇನೂ ದೊಡ್ಡ ಪ್ರಶ್ನೆಯಾಗಿರಲಿಲ್ಲ ಕಾಶಿಯಲ್ಲಿ ಮಧ್ಯಾಹ್ನ 12 ಗಂಟೆಯ ಸಂಕೇತವಾಗಿ ಒಂದು ಸೈರನ್ ಕೂಗುತ್ತದೆ ನಮ್ಮ ಕಾಲೇಜು ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ 10 ಗಂಟೆಗೆ ಬೆಲ್ ಬಾರಿಸಿತು ನಾವು ಪರೀಕ್ಷಾ ಕೊಠಡಿ ಸೇರಿ ನಮ್ಮ ಸ್ಥಳದಲ್ಲಿ ಕುಳಿತೆವು ಪ್ರಶ್ನೆ ಪತ್ರಿಕೆ ನಮ್ಮ ಕೈಗೆ ಬಂದಿತ್ತು ಆ ಪ್ರಶ್ನೆಗಳು ನಮಗೆ ಕಠಿಣವೆನಿಸಿರಲಿಲ್ಲ ಅಷ್ಟರಲ್ಲೇ ರೈಲ್ವೆ ಸ್ಟೇಷನ್ನಲ್ಲಿ ರೈಲು ಕೂಗಿತು ಅದನ್ನೇ ನಾವು 12 ಗಂಟೆ ಸೈರನ್ ಎಂದು ಭ್ರಮಿಸಿದೆವು ಉಳಿದ ಒಂದೇ ಗಂಟೆ ಅವಧಿಯಲ್ಲಿ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸಲು ಕಾಲಾವಕಾಶವಿಲ್ಲ ಎಂಬ ಭ್ರಾಂತಿ ಹುಟ್ಟಿತು ಕೈಕಾಲು ನಡುಗಾತಿದವು ಪೆನ್ನಿನ ಶಾಯಿ ಪುಸ್ತಕದ ಮೇಲೆಲ್ಲ ಚೆಲ್ಲ ಹತ್ತಿತ್ತು ತುಂಬಾ ಗಾಬರಿಯಾದೆವು ಸಹಪಾಠಿ ವಿದ್ಯಾರ್ಥಿಗಳು ಊರು ದೇಶ ನಮ್ಮ ಜೀವನದ ಬೆಲೆ ಪ್ರಭುಲಿಂಗ ಸ್ವಾಮಿಗಳು ಶ್ರೀ ಗುರುಸ್ವಂತ ಸ್ವಾಮಿಗಳು ಎಲ್ಲಾ ನೆನಪಿಗೆ ಬಂದರು ಅವರೆಲ್ಲರೆದುರಿಗೆ ಮುಖ ತೋರಿಸುವುದು ಹೇಗೆ ಸುದೈವದಿಂದ ನಮ್ಮ ವಿದ್ಯಾ ಗುರುಗಳಾದ ಶ್ರೀ ಗೌರಿನಾಥ ಪಾಠಕ್ರವರು ನಮ್ಮ ಶಾಲೆಯಲ್ಲೇ ಪರೀಕ್ಷಕರಾಗಿ ಬಂದಿದ್ದರು ಬಹಳ ಸೂಕ್ಷ್ಮ ಮತಿಗಳಾದ ಅವರು ದೂರದಿಂದಲೇ ನಮ್ಮನ್ನು ಗುರುತಿಸಿದರು ಈ ರೈಲ್ವೆ ಕೂಗನ್ನೇ ಸೈರನ್ ಕೂಗೆಂದು ಭ್ರಾಂತಿಗೊಂಡಿದ್ದಾನೆ ಎಂದು ಊಹಿಸಿದರು ನಮ್ಮತ್ತ ಬರುತ್ತಾ ನಮ್ಮ ಉತ್ತರ ಪುಸ್ತಕದ ಮೇಲೆ ಚೆಲ್ಲಿದ್ದ ಶಾಯಿಯನ್ನು ಗಮನಿಸಿ ಮುಂದೆ ಸಾಗಿ 3-4 ಟೇಬಲ್ ದಾಟಿದ ಮೇಲೆ ಯಾರೋ ಕಾಲವನ್ನು ಕೇಳದಂತೆ ಕಲ್ಪಿಸಿಕೊಂಡು ಅಭಿ 10:05 ಹೋ ರಹಾ ಹೈ ಎಂದರು ಅದು ಯಾರನ್ನು ಕುರಿತು ಹೇಳಿದ್ದಲ್ಲ ನಮ್ಮನ್ನೇ ಕುರಿತದ್ದು ಎಂದು ಗ್ರಹಿಸಿದವು ನಮಗೆ ಧೈರ್ಯ ಬಂದಿತ್ತು ಅವರು ಮತ್ತೆ ಹಿಂದಿರುಗಿ ಬರುವಾಗ ನಮ್ಮ ಪಕ್ಕದಲ್ಲಿ 2-3 ನಿಮಿಷ ನಿಂತರು ಅವರ ಉದ್ದೇಶ ನಮಗೆ ಧೈರ್ಯ ಬರಲೆಂದು 10 ನಿಮಿಷ ನಾವು ಸುಮ್ಮನಿದ್ದೆವು ಕೈಕಾಲು ನಡುಕ ನಿಂತಿತ್ತು ಬುದ್ಧಿ ಸ್ಥಿಮಿತಕ್ಕೆ ಬಂದಿತ್ತು ಆಗ ಚೆನ್ನಾಗಿ ಬರೆದೆವು ನಾವೇ ರ್ಯಾಂಕ್ ಬರಬೇಕಾಗಿತ್ತು ಆದರೆ ನಮ್ಮ ಕಾಲೇಜಿನ ಸಾಹಿತ್ಯ ಶಾಸ್ತ್ರದ ಅಧ್ಯಾಪಕ ನಾರಾಯಣ ಶಾಸ್ತ್ರಿ ಕಿಸ್ತೆಯವರ ಮಗ ಭಟಕನಾಥ ಕಿಸ್ತೆ ಎಂಬುವರು ನಮ್ಮ ಸಹಪಾಠಿಗಳು ನಾರಾಯಣ ಕಿಸ್ತೆ ಶಾಸ್ತ್ರಿ ಕಿಸ್ತೆಯವರು ತಮ್ಮ ಮಗನಿಗೆ ಅರ್ಧ ನಂಬರ್ ಹೆಚ್ಚು ಕೊಟ್ಟು ನಮಗೆ ಅರ್ಧ ನಂಬರ್ ಕಡಿಮೆಯಾಗುವಂತೆ ಮಾಡಿದರು ನಾವು ಕೂಡಲೇ ದೇಶಕ್ಕೆ ಹೊರಟೆವು ದೇಶಕ್ಕೆ ಹಿಂದಿರುಗಿದ್ದಲ್ಲಿ 3 ಆಚಾರ ಪರೀಕ್ಷೆಗಳನ್ನು ಮಾಡುತ್ತಿದ್ದೆವು ವಿದ್ಯಾಗುರು ಗೌರಿನಾಥ ಪಾಠಕ್ ನಮ್ಮ ಪಂಡಿತರು ಚಿಕ್ಕ ವಯಸ್ಸಿನಲ್ಲಿ ಹೆಂಡತಿಯನ್ನು ಕಳೆದುಕೊಂಡಿದ್ದರು ಅವರಿಗೆ ಮಕ್ಕಳು ಇರಲಿಲ್ಲ ಅವರು ಸನ್ಯಾಸಿಯಂತೆ ಜೀವಿಸುತ್ತಿದ್ದರು ಪುಸ್ತಕ ಬರೆಯುವುದು ಮಾರಾಟ ಮಾಡುವುದು ಪಾಠ ಹೇಳುವುದು ಈ ಮುಂತಾದ ಕೆಲಸಗಳಲ್ಲಿ ಇರುತ್ತಿದ್ದರು ಅವರ ಈ ಎಲ್ಲಾ ಕೆಲಸಗಳು ನಡೆಯುತ್ತಿದ್ದ ಕಾರ್ಯಾಲಯಕ್ಕೆ ಶಾರದಾ ಭವನ ಎಂದು ಹೆಸರಿತ್ತು ಆಚಾರ್ಯ ಪರೀಕ್ಷೆಯಾದ ಮೇಲೆ ನಮ್ಮನ್ನೇ ಆ ಶಾರದಾ ಭವನದ ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕೆಂಬ ಸಂಕಲ್ಪ ಅವರಿಗಿತ್ತು ಮತ್ತೆ ಮದುವೆಯಾಗುವ ಆಸೆ ಅವರಿಗಿರಲಿಲ್ಲ ನಾವು ಯಲಹಂಕ ಮಠಕ್ಕೆ ಸನ್ಯಾಸಿಯಾಗಿರುವುದು ಅವರಿಗೆ ಗೊತ್ತಿರಲಿಲ್ಲ ಪಂಡಿತರ ಬಡಿ ಬೆಹನ್ ಅವರಕ್ಕ ಅವರಿಗೆ ನಮ್ಮೊಂದಿಗೆ ಬಹಳ ಅಂತರಂಗ ಅವರು ನೀನು ಹೇಳಿದ್ರೆ ಪಂಡಿತರು ಕೇಳುತ್ತಾರೆ ನೀನು ಅವರಿಗೆ ಮದುವೆಯಾಗಲು ಹೇಳು ಎನ್ನುತ್ತಿದ್ದರು ಒಟ್ಟಿನಲ್ಲಿ ಪಂಡಿತರು ಪುನಃ ಮದುವೆಯಾದರು ಅವರಿಗೆ 3 ಗಂಡು 2 ಹೆಣ್ಣು ಮಕ್ಕಳಿದ್ದಂತೆ ತೋರುತ್ತದೆ ಕೊನೆಯ ಮಗನೇ ವಿನೋದರಾವ್ ಪಾಠಕ್ ಸಾಹಿತ್ಯಾಚಾರ್ಯ ಎಂಎ ಸಹ ಆಗಿದ್ದಾರೆ ಆಗ ಇವರು ಶಾರದಾ ಭವನದ ಮಾಲೀಕರಾಗಿದ್ದರು ಈಗ ಗುರುಗಳಿಲ್ಲ ಈ ವರ್ಷ ತಾನೇ ತೀರಿಕೊಂಡರು ಸ್ವಜನ ಬಂಧುಜನ ಮತ್ತು ಸಮಾಜಕ್ಕಾಗಿ ದುಡಿಸಿಕೊಳ್ಳುವ ಭಕ್ತಾದಿಗಳು ಸಮಾಜದ ಉದ್ಧಾರದ ಬಿರುದ ನಿಂತಿದ್ದ ಸ್ವಾಮಿಗಳು ಇವರಾರೂ ನಮ್ಮ ಬೆಳವಣಿಗೆಗೆ
ನಮ್ಮ ವಿದ್ಯಾಭ್ಯಾಸಕ್ಕೆ ನೆರವಾಗಲಿಲ್ಲ. ಆದರೆ ನಮ್ಮ ಹಠದ ಸ್ವಭಾವವು ನಮಗೆ ಪಂಡಿತ ಗೌರಿನಾಥ ಪಾಠಕರೆಂಬ ಗುರುಗಳನ್ನು ದೊರಕಿಸಿಕೊಟ್ಟಿತ್ತು. ಅವರು ಕೇವಲ ಪುಸ್ತಕ ಪಂಡಿತರಲ್ಲ, ಸಾಮಾಜಿಕ ಜ್ಞಾನ, ಕಾನೂನು, ಕಟ್ಟಳೆ ಎಲ್ಲ ಪ್ರಾಪಂಚಿಕ ಜ್ಞಾನವೂ ಉಳ್ಳವರಾಗಿದ್ದರು. ಪಾಠ ಹೇಳಲು ಕುಳಿತರೆ 20 ನಿಮಿಷ ಪಾಠ ಹೇಳಿದ ನಂತರ ತುಮ್ ಕೋಭಿ ಪಡ್ನಾ ಹೈ, ನಿಮಗೆ ಓದಿಸಬೇಕೇ? ಆಪ್ತೋ ಸ್ವಯಂ ಆಚಾರ ಹೈ, ನೀನು ಸ್ವತಃ ಪ್ರಾಧ್ಯಾಪಕನಿದ್ದಿ. ಏ ಸಾತಿ ಜೋ ಹೈ ಇಸ್ಕೋ ಪಡಾವ್, ನಿನ್ನ ಜೊತೆಯವರಿದ್ದಾರಲ್ಲ ಅವರೇ ಪಾಠ ಹೇಳು ಎನ್ನುತ್ತಿದ್ದರು. ನಾವು ಮಧ್ಯಾಹ್ನ 12ರಿಂದ ಕನ್ನಡ ದೇಶದ ಅನೇಕರಿಗೆ ನಮ್ಮ ಮನೆಯಲ್ಲೇ ಪಾಠ ಹೇಳುತ್ತಿದ್ದೆವು ಮತ್ತು ಕಾಶಿಯಲ್ಲಿ ಪ್ರಕಟವಾಗುತ್ತಿದ್ದ ಅನೇಕ ಮಾಸಪತ್ರಿಕೆಗಳಿಗೆ ಪದ್ಯಗಳನ್ನು ಲೇಖನಗಳನ್ನು ಬರೆದು ಕಳುಹಿಸುತ್ತಿದ್ದೆವು. ಅವೆಲ್ಲ ಎಲ್ಲೆಲ್ಲಿ ಹೋದವು? ಕೆಲವೊಂದು ಮಾತ್ರ ಡಾಕ್ಟರ್ ಶಿವಮೂರ್ತಿಯವರು, ನೂತನ ಜಗದ್ಗುರುಗಳವರು, ತಾವು ಕಾಶಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗ ಸಂಗ್ರಹ ಮಾಡಿದ್ದಾರೆ. ಆಚಾರ ಪರೀಕ್ಷೆ ಆಗಲಿಲ್ಲವಲ್ಲ ಎಂಬ ನೋವು ಈಗಲೂ ನಮಗೆ ಹಗಲು ರಾತ್ರಿ ಬಾಧಿಸುತ್ತಿರುತ್ತದೆ. 1936ರಲ್ಲಿ ದೇಶಕ್ಕೆ ಬಂದವರು ಜನರ ಮಾತು ಕೇಳಿ ಮಠದ ವ್ಯವಹಾರದಲ್ಲಿ ಕೈ ಹಾಕುವ ಪ್ರಸಂಗ ಬಂದಿತ್ತು. ಇದೇ ಕಾರಣವಾಗಿ ನಮ್ಮ ವಿದ್ಯಾಭ್ಯಾಸ ನಿಂತು ಹೋಯಿತು. ಯಲಹಂಕ ಮಠದಲ್ಲಿ ನಮ್ಮನ್ನು ಮಾತನಾಡಿಸುವವರೇ ಇಲ್ಲ, ಊಟಕ್ಕೂ 0. ಕೆಲವು ದಿನ ಹೇಗೋ ಕಾಲ ಕಳೆದು ಕಾಯಿಲೆ ಬಿದ್ದೆವು, ನೋಡಿಕೊಳ್ಳುವವರಿಲ್ಲ. ಬಾಲ್ಯ ಸ್ನೇಹಿತನಾದ ಸೀಗೆಹಳ್ಳಿ ಜಿ ಈಶ್ವರಪ್ಪನಿಗೆ ಖರ್ಚಿಗೆ ಸ್ವಲ್ಪ ಹಣ ತೆಗೆದುಕೊಂಡು ಯಲಹಂಕಕ್ಕೆ ಬಂದು ನಮ್ಮನ್ನು ಸಿರಿಗೆರೆ ತಪ್ಪಿಸಬೇಕೆಂದು ಬರೆದೆವು. ಈಶ್ವರಪ್ಪ ಬಂದರು. ಯಲಹಂಕದಿಂದ ಚಿಕ್ಕಮಗಳೂರು 21 ಮೈಲಿ. ರಾತ್ರಿ ಸಂತೆ ಗಾಡಿಯಲ್ಲಿ ಪ್ರಯಾಣ ಮಾಡಿ ಚಿಕ್ಕಮಗಳೂರು ತಲುಪಿದೆವು. ಆಗ ಚಿಕ್ಕಮಗಳೂರಿನಲ್ಲಿ ಪ್ರಭಯ್ಯನವರು ಹಾಸ್ಟೆಲ್ ಮ್ಯಾನೇಜರು. ಅವರು, ಈ ಕಾಯಿಲೆಯಲ್ಲಿ ಪ್ರಯಾಣ ಮಾಡುವುದು ಬೇಡ, ಕಾಯಿಲೆ ಹುಷಾರು ಮಾಡಿಕೊಂಡು ಹೋಗಿ ಎಂದು ಹೇಳಿ ಡಾಕ್ಟರಿಂದ ಔಷಧೋಪಚಾರ ಮಾಡಿಸಿದರು. ಜ್ವರ ನಿಂತಿತ್ತು. ನಂತರ ಸಿರಿಗೆರೆಗೆ ಬಂದೆವು. ಇಲ್ಲಿ ಶ್ರೀ ಗುರುಶಾಂತ ಸ್ವಾಮಿಗಳವರು ಬಹಳ ಚಿಂತಾಕ್ರಾಂತರಾಗಿದ್ದರು. ಮಠದ ಆಡಳಿತ ದುಷ್ಟಕೂಟದ ಕಾರಣದಿಂದ ಕುಸಿದು ಬಿದ್ದು ಹೋಗಿತ್ತು. ಊರಲ್ಲಿ 2 ಪಾರ್ಟಿ. ಶ್ರೀ ಗುರುಶಾಂತ ಸ್ವಾಮಿಗಳು ಹೊರಗೆ ಹೊರಟರೆ ಅವಮಾನ ಮಾಡಬೇಕೆಂದು ಸಂಚು ನಡೆಯುತ್ತಿತ್ತು. ಬಹಿರ್ದೇಶಕ್ಕೆ ಹೋಗುವುದು ಕಷ್ಟವಾಗಿತ್ತು. ಇದನ್ನು ಕಂಡು ನಾವು ಚಿಂತಿತರಾದೆವು. ಕಾಶಿಯ ಜಂಗಮವಾಡಿ ಮಠದಲ್ಲಿ ಕಾಶಿಯಲ್ಲಿ ಓದುತ್ತಿದ್ದ ಲಿಂಗವಂತ ವಿದ್ಯಾರ್ಥಿಗಳಲ್ಲೂ ಈ ತರ ತಮ ಭಾವಗಳು ಇರುತ್ತಿದ್ದವು. ಈಗ ಸೊಲ್ಲಾಪುರದ ಕಿರೀಟ ಮಠದ ಅಧ್ಯಕ್ಷರಾಗಿರುವ ಶ್ರೀ ಮುಧೋಳ್ ಮೃತ್ಯುಂಜಯ ಸ್ವಾಮಿಗಳಲ್ಲಿ ಮತ್ತು ಧಾರವಾಡ ಜಿಲ್ಲಾ ಕಿತ್ತೂರು ಗ್ರಾಮದಲ್ಲಿರುವ ಶ್ರೀ ಗುರುಸಿದ್ಧ ದೇವರಲ್ಲಿ ಈ ಕೀಳು ಮನೋಭಾವ ಎಲ್ಲಷ್ಟು ಇರಲಿಲ್ಲ. ಚಿತ್ರದುರ್ಗದ ಮುರುಘಾ ಮಠದ ಆಗಿನ ಉತ್ತರಾಧಿಕಾರಿಗಳಾದ ಶ್ರೀ ಜಯ ವಿಭವ ದೇವರಲ್ಲೂ ಇಂಥ ಕೀಳು ಭಾವನೆಗಳು ಇರಲಿಲ್ಲ. ಆದರೂ ನಾವು ಇವರ ಮಠಗಳಲ್ಲಿರದೆ ಸ್ವತಂತ್ರವಾದ ಮನೆಗಳಲ್ಲೇ ಇರುತ್ತಿದ್ದೆವು. ಒಮ್ಮೆ ನಿಡಿಸೋಸಿ ಮಠದ ಆಗಿನ ಅವರ ಹೆಸರು ಗುರುಲಿಂಗ ದೇವರು. ಶಾಪುರದ ಗುರುಶಾಂತ ದೇವರು ಮತ್ತು ನಾವು ಎಲ್ಲರೂ ಸೇರಿ ಜಂಗಮವಾಡಿ ಮಠದಲ್ಲಿರಬೇಕಾದ ಪ್ರಸಂಗ ಬಂದಿತ್ತು. ಜಂಗಮವಾಡಿ ಮಠದಲ್ಲಿ ಆಗ ಅಧಿಪತಿಗಳಾಗಿದ್ದವರು ಪಂಚಾಕ್ಷರ ಸ್ವಾಮಿಗಳವರು. ಮಠದ ಮೇಲೆ ಈ ಸ್ಥಳೀಯರು ಕೋರ್ಟ್ ವ್ಯವಹಾರ ನಡೆಸಿದರು. ಅನೇಕ ವಿದ್ಯಾರ್ಥಿಗಳು ಪ್ರಸಾದವನ್ನು ಮಠದಲ್ಲಿ ಪಡೆಯುತ್ತಾರೆ, ಮಠದ ಖರ್ಚು ಬಹಳ ಇದೆ ಎಂಬುದನ್ನು ಕೋರ್ಟಿನ ಗಮನಕ್ಕೆ ತರಬೇಕಾಗಿತ್ತು. ಆದರೆ ನಮ್ಮೆಲ್ಲರನ್ನು ಕರೆಸಿ ನೀವೆಲ್ಲರೂ ಮಠದಲ್ಲಿ ಇರಬೇಕು ಎಂದು ಒತ್ತಾಯ ಮಾಡಿದರು. ನಿಡುಸೋಸಿ ಗುರುಲಿಂಗ ದೇವರು ಬಹಳ ಶಾಂತ ಸ್ವಭಾವದವರು, ಉದಾಯ ಹೃದಯಗಳು. ಅವರನ್ನೇ ನಾವೆಲ್ಲರೂ ಯಜಮಾನರನ್ನಾಗಿ ಮಾಡಿಕೊಂಡಿದ್ದೆವು. ಅವರ ಸಲಹೆಯಂತೆ ನಾವೆಲ್ಲರೂ ಜಂಗಮವಾಡಿ ಮಠಕ್ಕೆ ಸೇರಿಕೊಂಡೆವು. ಅದೇ ಕಾಲದಲ್ಲಿ ಮೈಸೂರಿನಿಂದ ಪಂಡಿತ ಕಾಶಿನಾಥ ಶಾಸ್ತ್ರಿಗಳು ಕಾಶಿಗೆ ಬಂದಿದ್ದರು. ಅವರ ಆಗಮನದ ಫಲವಾಗಿ ಗುರುವರ್ಗ, ವಿರಕ್ತ ವರ್ಗ ಎಂದು 2 ಪಾಠಗಳು ಹುಟ್ಟಿಕೊಂಡವು. ನಿಡುಸೋಸಿ ಶ್ರೀ ಗುರುಲಿಂಗ ದೇವರು ವಿರಕ್ತ ವರ್ಗಕ್ಕೆ ಸೇರಿದವರು. ಈ ಕಾರಣದಿಂದಲೇ ಅಲ್ಲಿರುವ ವಿದ್ಯಾರ್ಥಿಗಳೆಲ್ಲ ನಮ್ಮನ್ನು ದ್ವೇಷಿಸುತ್ತಿದ್ದರು. ಗುರುಲಿಂಗ ದೇವರು ತುಂಬಾ ಗಂಭೀರ ಪ್ರಕೃತಿಯವರು. ನಾವಿಲ್ಲಿಗೆ ಬಂದಿರುವುದು ವಿದ್ಯಾಭ್ಯಾಸಕ್ಕಾಗಿ. ಇಂಥ ಚಳುವಳಿಯಲ್ಲಿ ಸೇರಿ ವಿದ್ಯಾಭ್ಯಾಸಕ್ಕೆ ಹಾನಿ ತಂದುಕೊಳ್ಳಬಾರದು. ಈಗ ಪರೀಕ್ಷೆಯ ಕಾಲ ಸಮೀಪಿಸುತ್ತಿದೆ. ಸದ್ಯಕ್ಕೆ ಇವೆಲ್ಲವನ್ನೂ ಸಹಿಸಿಕೊಳ್ಳೋಣ, ಪರೀಕ್ಷಾ ನಂತರ ಇಲ್ಲಿಂದ ಹೊರಡೋಣ ಎಂದು ಸಲಹೆ ಇತ್ತರು. ನಾವೆಲ್ಲರೂ ಜಂಗಮವಾಡಿ ಮಠದಲ್ಲಿದ್ದರು. ಅವರು ನಮಗೆ ಉಚಿತ ವಸ್ತಿಯನ್ನು ಕೊಟ್ಟಿದ್ದರೆ ವಿನ ಉಚಿತ ಪ್ರಸಾದದ ವ್ಯವಸ್ಥೆಯನ್ನೇನು ಮಾಡಲಿಲ್ಲ. ಪರೀಕ್ಷೆಯಾದ ನಂತರ ನಾವೆಲ್ಲ ಬೇರೆ ಬೇರೆ ವಸತಿಗಳನ್ನು ಏರ್ಪಡಿಸಿಕೊಂಡೆವು. ನಾವು ಮತ್ತು ನಮ್ಮ ಜೊತೆಗಿದ್ದ ಮಹಾಲಿಂಗ ಶಾಸ್ತ್ರಿಗಳು ದಶಾಶ್ವಮೇಧ ಘಾಟ್ನಲ್ಲಿ ಒಂದು ಬಾಡಿಗೆ ಮನೆಯನ್ನು ಹಿಡಿದೆವು. ಗುರುಲಿಂಗ ದೇವರು ಮುಂತಾದವರು ಸಂಕಟ ಹರಣವೆಂಬ ಸ್ಥಳದಲ್ಲಿ
ವಾಸಕ್ಕೆ ಏರ್ಪಾಡು ಮಾಡಿಕೊಂಡರು. ಅನಧ್ಯಯನ ಕಾಲದಲ್ಲಿ ಅಂದರೆ ಪ್ರತಿಪಕ್ಷದ ಚತುರ್ದಶಿಯಿಂದ ಮುಂದಿನ ಪಾಠ್ಯದವರೆಗೆ ಮೂರು ದಿನ ವಿರಾಮ ಕಾಲದಲ್ಲಿ ಪರಸ್ಪರ ಕೂರುತ್ತಿದ್ದೆವು. ಇಂಥದೇ ಒಂದು ಪ್ರಸಂಗವನ್ನು ಇಲ್ಲಿ ಉದಾಹರಿಸಿದರೆ ಅನುಚಿತವಾಗಲಾರದು. ನಾವು 1927ರಲ್ಲಿ ಲೋಯರ್ ಸೆಕೆಂಡರಿ ಪರೀಕ್ಷೆಯನ್ನು ಮುತ್ತುಗುದರಲ್ಲಿ ಪಾಸ್ ಆದೆವು. ಆಗ ನಮ್ಮ ಅಭಿರುಚಿ ಹೈಸ್ಕೂಲ್ಗೆ ಸೇರಿಬೇಕೆಂದಿತ್ತು. ಆಗ ಹೈಸ್ಕೂಲು ಚಿತ್ರದುರ್ಗ ಮತ್ತು ದಾವಣಗೆರೆಗಳಲ್ಲಿ ಮಾತ್ರ ಇತ್ತು. ನಮ್ಮ ತಂದೆಯವರು ಜಂಗಮರು ಸಂಸ್ಕೃತ ಓದಬೇಕೇ ವಿನ ಹೈಸ್ಕೂಲನ್ನಲ್ಲ ಎಂದು ಹೇಳಿ ಹೈಸ್ಕೂಲ್ಗೆ ನಮ್ಮನ್ನು ಸೇರಿಸಲು ಒಪ್ಪಲಿಲ್ಲ. ಆಗ ತಾನೇ ಬೀರೂರಲ್ಲಿ ವೇದ ಮತ್ತು ಜ್ಯೋತಿಷ್ಯ ಪಾಠಶಾಲೆ ಪ್ರಾರಂಭವಾಗಿತ್ತು.